ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಮತದಾನ ಮುಕ್ತಾಯ ಆಗಿದೆ ಈಗ ಎಕ್ಸಿಟ್ ಪೋಲ್ಗಳ ಅಬ್ಬರ ಕರ್ನಾಟಕದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಒಂದೇ ಪಕ್ಷ ಅಧಿಕಾರಕ್ಕೆ ಬರುತ್ತಾ ಅಥವಾ ಸಮಿಶ್ರ ಸರ್ಕಾರ ಬರುತ್ತಾ ಅಥವಾ ಬಿಜೆಪಿ ಬರುತ್ತಾ ಮತ್ತೆ ಬಿಜೆಪಿಗೆ ವೋಟ್ ಹಾಕಿದ ನಮ್ಮ ಮೊದಲ ಎಕ್ಸಿಟ್ ಪೋಲ್ ಅದು ಸಟ್ಟಾ ಬಜಾರ್ ಎಕ್ಸಿಟ್ ಪೋಲ್ ಸಟ್ಟಾ ಬಜಾರ್ ನಲ್ಲಿ ಅಂದ್ರೆ ಬೆಟ್ಟಿಂಗ್ ಮಾರುಕಟ್ಟೆಯಲ್ಲಿ ಯಾವ ಪಕ್ಷದ ಪರ ಹೆಚ್ಚಿನ ಒಲವಿರುವಂತದ್ದು ಮತ್ತೆ ಎಷ್ಟು ಸೀಟುಗಳನ್ನು ತೋರಿಸಲಾಗಿದೆ ಅಂತೇಳಿ ಫಲೋಡಿ ಸಟ್ಟಾ ಬಜಾರ್ ನಲ್ಲಿ ಕಾಂಗ್ರೆಸ್ ಗೆ ಬಹುಮತ ಬರುತ್ತೆ ಅಂತೇಳಿ ಚಾಲ್ತಿಯಲ್ಲಿರುವಂತದ್ದು ಕಾಂಗ್ರೆಸ್ ಗೆ 127 ಸೀಟು ಬಿಜೆಪಿ ಗೆ 65 ಜೆಡಿಎಸ್ ಗೆ 30 ಸೀಟುಗಳನ್ನು ಲೆಕ್ಕ ಹಾಕಲಾಗಿದೆ ಫಲಾಪುರ್ ಸಟ್ಟಾ ಬಜಾರ್ ನಲ್ಲಿ ಕಾಂಗ್ರೆಸ್ ಗೆ 131 ಸೀಟು ಬಿಜೆಪಿ ಗೆ 67 ಸೀಟು ಜೆಡಿಎಸ್ ಗೆ 24 ಸೀಟು ಕರ್ನಾಲ್ ಸಟ್ಟಾ ಬಜಾರ್ ನಲ್ಲಿ ಕಾಂಗ್ರೆಸ್ ಗೆ 114 ಸೀಟು ಬಿಜೆಪಿ ಗೆ 79 ಸೀಟು ಜೆಡಿಎಸ್ ಗೆ 24 ಸೀಟು ಬೋಹಿರಿ ಸಟ್ಟಾ ಬಜಾರ್ ನಲ್ಲಿ ಕಾಂಗ್ರೆಸ್ ಗೆ 139 ಸೀಟು ಬಿಜೆಪಿ ಗೆ 58 ಜೆಡಿಎಸ್ ಗೆ 22 ಸೀಟು ಬೆಳಗಾಂ ಸಟ್ಟಾ ಬಜಾರ್ ನಲ್ಲಿ ಕಾಂಗ್ರೆಸ್ ಗೆ 126 ಸೀಟು ಬಿಜೆಪಿ 66 ಸೀಟು ಜೆಡಿಎಸ್ 30 ಸೀಟು ಕೋಲ್ಕತ್ತಾ ಸಟ್ಟಾ ಬಜಾರ್ ನಲ್ಲಿ ಕಾಂಗ್ರೆಸ್ ಗೆ 122 ಸೀಟು ಬಿಜೆಪಿ ಗೆ 66 ಸೀಟು ಮತ್ತೆ ಜೆಡಿಎಸ್ ಗೆ 34 ಸೀಟುಗಳನ್ನು ತೋರಿಸಲಾಗಿದೆ ಅಂದ್ರೆ 7 ಪ್ರಮುಖ ಸಟ್ಟಾ ಬಜಾರ್ ನಲ್ಲೂ ಕೂಡ ಕರ್ನಾಟಕದಲ್ಲಿ ಈ ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಎನ್ನುವಂತ ಭವಿಷ್ಯವನ್ನು ನುಡಿಯಲಾಗಿರುವಂತದ್ದು ಕಾಂಗ್ರೆಸ್ ಸರಾಸರಿ 124 ಕ್ಷೇತ್ರಗಳನ್ನು ಗೆಲ್ಲಬಹುದು ಎನ್ನುವಂತದ್ದು ಒಂದು ಲೆಕ್ಕಾಚಾರ ಬಿಜೆಪಿಗೆ ಸರಾಸರಿ 65 ಸೀಟುಗಳು ಬರಬಹುದು ಅಂತೇಳಿ ಜೆಡಿಎಸ್ ಗೆ 26 ಸೀಟುಗಳು ಬರಬಹುದು ಅಂತೇಳಿ ಸಟ್ಟಾ ಬಜಾರ್ನ ಲೆಕ್ಕಾಚಾರ ಇರುವಂತದ್ದು ಸೋ ಸಟ್ಟಾ ಬಜಾರ್ ಲೆಕ್ಕಾಚಾರದ ಪ್ರಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಬಿಜೆಪಿ ಸೋಲುತ್ತೆ ಜೆಡಿಎಸ್ 30 ಕ್ಕಿಂತ ಕಡಿಮೆ ಸೀಟನ್ನು ಪಡೆಯಲಿದೆ